फ्रेंड्स एल्रिगू नमस्कार वेलकम बैक टू माय चैनल सिंपली शैलन फ्रेंड्स इवत्तिन वीडियो दल्ली ना निमगे करिबेविन सोप्पिंद याव रीति चटनी पुडी माडबहुदु अन्नोदन्न हेळ्कोड्तीनि आदरे अदक्किंत मुंचे करिबेविन सोप्पिंद एनेल्ल बेनिफिट्स इदे अदरिंद एनेल्ल अड्वांटेजेस इदे अन्नोदन्न नोडिकोंडु बरोण बन्नि फ्रेंड्स मोदलनेदागि करिबेविन सोप्पल्लि अत्यधिकवागि न्यूट्रिशन गुण इदे अंद्रे कार्बोहैड्रेट्स प्रोटीन्स कैल्शियम ऐरन फैबर ई रीति हलवारु विषयगळु इवे इदेल्ल नम्म देहक्के तुंबाने ओळ्ळेदु अदे रीति इदरल्लि हलवारु विटमिन्स गळिदवे अंद्रे विटमिन ए बी सी मत्ते ई ई विटमिन्स कूड नम्म देहक्के तुंबाने ओळ्ळेदु ಸೊಪ್ಪು ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ನ ಪ್ರಿವೆಂಟ್ ಮಾಡೋದ್ರಲ್ಲಿ ಆದಷ್ಟು ಹೆಲ್ಪ್ ಮಾಡುತ್ತೆ ಅದೇ ರೀತಿ ಹಾರ್ಟ್ ಡಿಸೀಸ್ ಏನೇ ಇದ್ರೂ ಅದನ್ನ ಆದಷ್ಟು ತಡೆಗಟ್ಟುವ ಪ್ರಯತ್ನವನ್ನ ಮಾಡುತ್ತೆ ವಿವಿಧ ಬಗೆಯ ಕ್ಯಾನ್ಸರ್ ಗಳ ವಿರುದ್ಧ ಕೂಡ ಕರಿಬೇವಿನ ಸೊಪ್ಪು ಹೋರಾಟ ಮಾಡಲಿಕ್ಕೆ ಆದಷ್ಟು ಹೆಲ್ಪ್ ಮಾಡುತ್ತೆ ಇನ್ನು ಇಂಪಾರ್ಟೆಂಟ್ಲಿ ನಾನು ಹೇಳೋದಾದ್ರೆ ನಮ್ಮ ಹೇರ್ ಫಾಲ್ ರಿಡ್ಯೂಸ್ ಮಾಡುತ್ತೆ ಹೇರ್ ಗೆ ಕರಿಬೇವಿನ ಸೊಪ್ಪು ತುಂಬಾನೇ ಒಳ್ಳೆಯದು ಈ ರೀತಿ ಹಲವಾರು ಬೆನಿಫಿಟ್ ಇರುವಂತ ಕರಿಬೇವಿನ ಸೊಪ್ಪನ್ನ ನಾವೆಲ್ಲ ನಮ್ಮ ಪ್ರತಿನಿತ್ಯದ ಡಯಟ್ ನಲ್ಲಿ ಬಳಸಲೇಬೇಕು ಇನ್ನು ನಾವು ಸಾಮಾನ್ಯವಾಗಿ ಕರಿಬೇವಿನ ಸೊಪ್ಪನ್ನ ಉಗ್ರಣ್ಣೆ ಹಾಕಲಿಕ್ಕೆ ಬಳಸ್ತೀವಿ ಆದ್ರೆ ನಾವು ಅದನ್ನ ಸೇವಿಸುವಾಗ ಅದನ್ನ ತೆಗೆದು ಸೈಡಿಗೆ ಇಟ್ಬಿಡ್ತೀವಿ ಅದನ್ನ ನಾವು ತಿನ್ನೋದಿಲ್ಲ ಹಾಗಾಗಿ ಈ ರೀತಿ ನೀವು ಚಟ್ನಿ ಪುಡಿ ಮಾಡ್ಕೊಳ್ಳೋದ್ರಿಂದ ಇಂಡೈರೆಕ್ಟ್ ಆಗಿ ನಾವು ಕರಿಬೇವಿನ ಸೊಪ್ಪನ್ನ ಕನ್ಸ್ಯೂಮ್ ಮಾಡಿದಾಗೆ ಆಗುತ್ತೆ ಈಗ ಬನ್ನಿ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವಾಗ ನಮಗೆ ಕರಿಬೇವು ಚಟ್ನಿ ಪುಡಿ ಮಾಡೋದಕ್ಕೆ ಒಂದು ಬಟ್ಲಷ್ಟು ಕರಿಬೇವಿನ ಸೊಪ್ಪು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ 7 ರಿಂದ 8 1 ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಹುಣಸೆಹಣ್ಣು 7 ರಿಂದ 8 ಬೆಳ್ಳುಳ್ಳಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಒಂದು ತವಾ ಇಟ್ಬಿಟ್ಟು ತವಾಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೇನೆ ಒಂದೊಂದೆ ಇಂಗ್ರೆಡಿಯೆಂಟ್ ನ ಹಾಕಿ ಹುರ್ಕೊಳ್ಳೋಣ ಮೊದಲು ನಾನು ಒಂದು ಮೆಣಸಿನಕಾಯಿನ ಹುರ್ಕೊಂತಾ ಇದೀನಿ ಒಂದು ಮೆಣಸಿನಕಾಯಿನ ಹುರಿಬೇಕಾದ್ರೆ ಫ್ಲೇಮ್ ನ ಆದಷ್ಟು ಲೋ ಅಲ್ಲಿ ಇಟ್ಟು ಹುರ್ಕೊಳ್ಳಿ ಇದು ಒಂದು 50 ಸೆಕೆಂಡ್ ತನಕ ಹುರ್ಕೊಂಡ ತಕ್ಷಣ ಅದನ್ನ ಆಚೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ನಾನು ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಂತಾ ಇದೀನಿ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು ಅದು ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕನು ನೀಟಾಗಿ ಹುರ್ಕೊಳ್ಳೋಣ ಕರಿಬೇವಿನ ಸೊಪ್ಪು ಬಂದ್ಬಿಟ್ಟು ನಾವು ಮುಟ್ಟಿದಾಗ ಅದೊಂದರ ಗರಿಗರಿಯಾಗಿ ಬರಬೇಕು ಅಲ್ಲಿ ತನಕನು ಹುರ್ಕೊಳ್ಳೋಣ ಈಗ ಇದು ಆಗಿದೆ ಇದನ್ನ ಬಂದ್ಬಿಟ್ಟು ನಾವು ಬೇರೆ ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ಕೊಬ್ಬರಿ ತುರಿನ ಹಾಕಿ ನಾನು ಹುರ್ಕೋತಾ ಇದೀನಿ ಇದನ್ನ ಬಾಳ ಹೊತ್ತು ಉರಿಯೋ ಅವಶ್ಯಕತೆ ಏನಿಲ್ಲ ಒಂದು 20 ಸೆಕೆಂಡ್ ತನಕ ಹುರ್ಕೊಂಡ್ರೆ ಸಾಕು ಇದು ಹುರಿದ ತಕ್ಷಣ ಇದನ್ನು ತೆಗೆದುಬಿಟ್ಟು ನಾವು ಆಚೆ ಇಟ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ ಗೆ ನಾವು ಆಗ್ಲೇ ಉರಿದಿರತಕ್ಕಂತ ಎಲ್ಲಾ ಸಾಮಗ್ರಿಗಳನ್ನ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಇದರ ಜೊತೆ ಒಂದಷ್ಟು ಬೆಳ್ಳುಳ್ಳಿನ ಹಾಕೊಳ್ಳೋಣ ಹಾಗೇನೇ ಸ್ವಲ್ಪ ಹುಣಸೆಹಣ್ಣು ಅದರ ಜೊತೆಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹಾಕಿಬಿಟ್ಟು ಇದನ್ನ ಪೌಡರ್ ಕನ್ಸಿಸ್ಟೆನ್ಸಿಗೆ ನೀಟಾಗಿ ರುಬ್ಕೊಂಡು ಬರೋಣ ನೋಡಿ ಇವಾಗ ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕರಿಬೇವಿನ ಚಟ್ನಿನ ಎಷ್ಟು ಈಜಿಯಾಗಿ ಮಾಡಬಹುದು ಅಂತ ನಾವು ಇದನ್ನ ಒಂದು ವಾರದಿಂದ 15 ದಿನ ತನಕನು ಇಟ್ಕೊಂಡು ನಾವು ಯೂಸ್ ಮಾಡ್ಕೊಬಹುದು ನೀವು ಇದನ್ನ ಡೈರೆಕ್ಟ್ ಆಗಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಇದನ್ನ ಒಂದು ಸ್ಪೂನ್ ಹಾಕೊಂಡು ತಿನ್ನಬಹುದು ತುಂಬಾನೇ ರುಚಿಯಾಗಿರುತ್ತೆ ಅದೇ ರೀತಿ ರೊಟ್ಟಿ ಮತ್ತೆ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು ಇನ್ನು ಹೇಳ್ತಾ ಹೋದ್ರೆ ನಾವು ಪಲ್ಯ ಮಾಡ್ತೀವಲ್ಲ ಆಗ ಸುಮ್ಮನೆ ಒಂದು ಚಮಚ ಹಾಕಿಬಿಟ್ಟು ನಾವು ಪಲ್ಯಕ್ಕೆ ಕೂಡ ಬಳಸಬಹುದು ಈ ರೀತಿ ಇಂಡೈರೆಕ್ಟ್ ಆಗಿ ನಾವು ಕರಿಬೇವನ್ನ ಕನ್ಸ್ಯೂಮ್ ಮಾಡಿದಾಗ ಆಗುತ್ತೆ ಹಲವಾರು ಬೆನಿಫಿಟ್ ನ ನಾವು ದಾಗಿಸ್ಕೊಂಡಂಗೂ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮರಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಇಲ್ಲ ವ್ಲಾಗ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು